ದಾಂಪತ್ಯದ ಪ್ರತೀಕವಾಗಿ ಸತ್ಸಂತಾನವನ್ನು ಪಡೆಯಬೇಕು ಎನ್ನುವ ಬಯಕೆಯಿಂದ ಶಿವನ ಒಲವನ್ನು ಪಡೆಯುವುದಕ್ಕೆ ತಪಸ್ಸನ್ನು ಮಾಡಿ ಅವನ ಫಲಿತವಾದಂತಹ ಪ್ರಸಾದವೋ ಎನ್ನುವ ಕೆಲ ಕಾಲದಲ್ಲಿ ನನ್ನವಳಾದಂತಹ ಜಾಂಬವತಿ ಉತ್ತರ ಉತ್ತರವೊಂದನ್ನು ಹೆತ್ತಿದ್ದಾಳೆ. ಶಿವನ ಒಲದಿಂದ ದೊರಕಿದವನಿಮನು ಎನ್ನುವ ಆ ಭಾವವನ್ನು ಸ್ಥಿರವಾಗಿರಿಸಿಕೊಂಡು ಆ ಸಾಂಬ ಸದಾಶಿವನ ಹೆಸರಿನಲ್ಲಿ ಇವನನ್ನು ಸಾಂಬ ಎಂಬುದಾಗಿ ನಾನು ನಾಮಕರಣ ಮಾಡಿ ಸಾಕುತ್ತಾ ಸಲಹುತ್ತಾ ಬಂದಿದ್ದೇನೆ. ಅಂತೆಯೇ ಅನ್ಯ ಮಕ್ಕಳೊಂದಿಗೆ ಆಟ ಪಾಠಗಳಲ್ಲಿ ವಿಶಿಷ್ಟನಾಗಿ ಶ್ರೇಷ್ಠನಾಗಿ ರಂಜಿಸ್ತಾ ಇದ್ದಾನೆ. ಅವರೆಲ್ಲರಿಗೂ ಶುಭವಾಗಲಿ ಎನ್ನುವಂತೆ ಅವರ ಅಭಿವೃದ್ಧಿಯನ್ನು